ಎಲ್ಲರಿಗೂ ನಮಸ್ಕಾರ. ಶರತ್ ನವರಾತ್ರಿಯ ಸಂದರ್ಭದಲ್ಲಿ ನಾವು ಶರತ್ಕಾಲ ವೀರರಸ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನವಯುಗಿಯರನ್ನು ಆರಾಧಿಸ್ತೇವೆ. ಇಂದು ನವರಾತ್ರಿಯ ಮೊದಲನೆಯ ದಿನ. ಮೊದಲನೆಯ ದಿನದಲ್ಲಿ ನಾವು ಶೈಲಪುತ್ರಿಯನ್ನು ಆರಾಧಿಸ್ತೇವೆ. ಈಗ ಶೈಲಪುತ್ರಿಯ ಬಗ್ಗೆ ತಿಳ್ಕೊಳ್ಳೋಣ, ಅದು ರೂಪದ ಬಗ್ಗೆ ತಿಳ್ಕೊಳ್ಳೋಣ. ತಾರಸುರ ಎಂಬ ರಾಕ್ಷಸ ಇಡೀ ಜಗತ್ತನ್ನು ಪೀಡಿಸ್ತಾರೆ. ಹಾಗೆ ತನ್ನ ಮಧ್ಯೆ ಶಿವನ ಪುತ್ರನಿಂದ ಮಾತ್ರ ಅಂತ ಹೇಳಿ ವರವನ್ನು ಕೂಡ ಪಡೆದಿದ್ದಾರೆ. ಈ ಪೀಡಿಸುತ್ತಿದ್ದ ತಾರಾಸುರನ ವಧೆಗಾಗಿ ಜನ್ಮ ತಾಳಿದವಳೆ ಪಾತ್ರ. ಅವಳ ರೂಪದ ಹೆಸರೇ ಶೈಲಪುತ್ರಿ ಅಂತ ನಾವು ಹಿಮವಂತನ ಮಗಳಾಗಿ ಜನ್ಮ ತಾಳ್ತಾಳೆ ಪಾರ್ವತಿ. ಸೊ ಅವಳ ರೂಪವನ್ನೇ ನಾವು ಶೈಲಪುತ್ರಿ ಅಂತ ಕರೀತೀವಿ. ಇದು ಮೊದಲನೇ ದಿನದ ರೂಪ ನವದುರ್ಗೆ. ಧನ್ಯವಾದ.